ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಪೆಷಲ್ ವ್ಲಾಗ್ ಇವತ್ತು ನಾನ್ ನಿಮ್ಗೆ ಹೈಯರ್ ತ್ರೀ ಡೋರ್ ಫ್ರಿಜ್ ಯಾವ ರೀತಿ ಆರ್ಗನೈಸ್ ಮಾಡೋದು ಅಂತ ತೋರಿಸ್ತಾ ಇದೀನಿ ನೀವು ಕೂಡ ಯಾರಾದ್ರೂ ಫ್ರಿಜ್ ನ ಆರ್ಗನೈಸ್ ಮಾಡೋ ಪ್ಲಾನ್ ಅಲ್ಲಿ ಇದ್ರೆ ನೀವು ಕೂಡ ನನ್ನ ಜೊತೆನೆ ಆರ್ಗನೈಸ್ ಮಾಡಬಹುದು ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ವಿಕ್ ಆಗಿ ನಾನು ಈ ಫ್ರಿಜ್ ಆರ್ಗನೈಸೇಷನ್ ಗೆ ಯಾವ್ದೆಲ್ಲಾ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಜೊತೆಗೆ ಎಲ್ಲಾ ಪ್ರಾಡಕ್ಟ್ಸ್ ಡೀಟೇಲ್ಸ್ ಮತ್ತೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ನಾನ್ ನಿಮ್ಗೆ ಮೊದಲು ತೋರಿಸ್ತಾ ಇರೋದು ಮೀಶೋ ಅಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಗೆ ಈ ತರ ಒಂದು ದೊಡ್ಡ ಬಾಕ್ಸ್ ಅದರಲ್ಲಿ ಮೂರ್ ಸೆಕ್ಷನ್ ಬಾಕ್ಸ್ ಬರುತ್ತೆ ಅದಕ್ಕೆ ಸೆಪರೇಟ್ ಕ್ಯಾಪ್ ಇರೋದಿಲ್ಲ ದೊಡ್ಡ ಬಾಕ್ಸ್ ಗೆ ಒಂದೇ ಒಂದ್ ಕ್ಯಾಪ್ ಬಂದಿರುತ್ತೆ ನಾವು ಈ ತ್ರೀ ಸೆಕ್ಷನ್ ಬಾಕ್ಸಸ್ ನ ಯೂಸ್ ಮಾಡಬಹುದು ಅಥವಾ ಸಪರೇಟ್ ಆಗಿ ಕೂಡ ತೆಗ್ದಿಡ್ಕೋಬಹುದು ಇದ್ರ ಅಡ್ವಾಂಟೇಜ್ ಏನಂದ್ರೆ ನಮ್ಗೆ ಯಾವ್ದೆಲ್ಲ ಡೈಲಿ ಯೂಸ್ ಗೆ ಬೇಕಾಗತ್ತೆ ಆ ತರಹದ ತರಕಾರಿ ಅಥವಾ ತಿಂಗ್ಸ್ ಅನ್ನ ಹಾಕಿಟ್ರೆ ನಮ್ಗೆ ಫ್ರಿಡ್ಜ್ ಅಲ್ಲಿ ತುಂಬಾ ಈಸಿಯಾಗಿ ನಾವು ತೆಗಿಬೋದು ವಾಪಸ್ ಇಡಬಹುದು ಹಾಗೆ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಬಾಕ್ಸ್ ಎಲ್ಲ ನಾವು ಏನು ಇಟ್ಟಿದ್ದೀವಿ ಅಂತ ಕೂಡ ನಮಗೆ ಬೇಗ ಗೊತ್ತಾಗತ್ತೆ ಹಾಗೆ ನಾವು ಈ ತ್ರೀ ಸೆಕ್ಷನ್ ಬಾಕ್ಸ್ ನ ಇಡ್ದೇನೆ ಹಾಗೆ ಕೂಡ ದೊಡ್ಡ ಬಾಕ್ಸ್ ಆಗಿ ಕೂಡ ಯೂಸ್ ಮಾಡಬಹುದು ಜಾಸ್ತಿ ತರಕಾರಿ ಏನಾದರೂ ಇದ್ದರೆ ಅದಿಷ್ಟು ಒಂದೇ ಬಾಕ್ಸ್ ಒಳಗಡೆ ಹಾಕಿಡ್ಬೋದು ಅಥವಾ ಈ ಹಸಿ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ನಿಂಬೆ ಹಣ್ಣು ಈ ತರ ಸ್ವಲ್ಪ ಸ್ವಲ್ಪ ತರಕಾರಿ ಏನಿರುತ್ತೆ ಅದನ್ನೆಲ್ಲ ಈ ಬಾಕ್ಸ್ ಅಲ್ಲಿ ಡಿವೈಡ್ ಮಾಡಿ ಹಾಕಿಡ್ಕೋಬಹುದು ಇದಾದ ಮೇಲೆ ಇಂದ ತರಿಸಿರ್ತಕ್ಕಂಥ ಫ್ರಿಜ್ಜಿಗೆ ಗೆ ಬೇಕಾಗಿರ್ತಕ್ಕಂಥ ಮ್ಯಾಟ್ ಈ ಮ್ಯಾಟ್ಸನ್ನು ಯೂಸ್ ಮಾಡೋದ್ರಿಂದ ನಮಗೆ ಫ್ರಿಡ್ಜ್ ಅಲ್ಲಿ ಶೆಲ್ಫ್ ಏನಿರುತ್ತೆ ಅದು ಸ್ಕ್ರಾಚ್ ಆಗೋದಿಲ್ಲ ನಾವು ಬಾಕ್ಸ್ ಆಗಿರ್ಬೋದು ಯಾವುದೇ ಒಂದು ಐಟಮ್ ನ ಇಡೋದು ತೆಗೆಯೋದು ಮಾಡೋದ್ರಿಂದ ಅಲ್ಲಿ ಶೆಲ್ಫ್ ಹಾಳಾಗತ್ತೆ ಸ್ಕ್ರಾಚಸ್ ಆಗತ್ತೆ ನಾವು ಪೂರ್ತಿ ಸ್ಟ್ಯಾಂಡ್ ಅನ್ನ ತೆಗೆದು ವಾಶ್ ಮಾಡಬೇಕಾಗತ್ತೆ ಅದರ ಬದಲು ಈ ರೀತಿ ಫ್ರಿಜ್ ಮ್ಯಾಟ್ಸ್ ಅನ್ನ ತಗೊಂಡ್ರೆ ಅದನ್ನ ನಾವು ಈಸಿಯಾಗಿ ತೆಗೆದು ವಾಶ್ ಮಾಡಿ ಪುನಃ ನಾವು ಇಡಬಹುದು ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ಅಮೆಜಾನ್ ಅಲ್ಲಿ ರುಪೀಸ್ ಒನ್ ಸಿಕ್ಸ್ಟಿ ನೈನ್ಗೆ ಸಿಕ್ಸ್ ಮ್ಯಾಟ್ ಸಿಗುತ್ತೆ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿರತ್ತೆ ನನಗೆ ತುಂಬಾ ಡಿಸೈನ್ ಡಿಸೈನ್ ಇರೋದು ಆ ಥರದ್ದೆಲ್ಲ ಇಷ್ಟ ಆಗೋದಿಲ್ಲ ಹಾಗಾಗಿ ನಿಮಗೂ ಏನಾದರೂ ಈ ತರ ತುಂಬಾ ಸಿಂಪಲ್ ಆಗಿ ನಾವು ಮ್ಯಾಟ್ ಹಾಕಿದೀವೋ ಇಲ್ವೋ ಅನ್ನೋ ತರ ಕಾಣಿಸೋ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ತಗೋಬಹುದು ಅಂತ ರೆಕಮೆಂಡ್ ಮಾಡ್ತೀನಿ ಜೊತೆಗೆ ಬಾಕ್ಸಸ್ ಯಾವುದೇ ತಗೊಂಡ್ರು ವಾಶ್ ಮಾಡಿ ಆ ನಂತರ ಉಪಯೋಗಿಸಿ ಹಾಗೆ ಇವಾಗ ನೋಡ್ತಾ ಇರೋದು ಇದು ವೆಜಿಟೇಬಲ್ ಸ್ಟೋರೇಜ್ ಗೆ ಅಂತ ತಗೊಂಡಿರೋದು ಫೈವ್ ಲೀಟರ್ ಕಂಟೈನರ್ ಇದು ನಿಮಗೆ ಡಿ ಮಾರ್ಟ್ ಅಲ್ಲಿ ಟೂ ಫೋರ್ಟಿ ನೈನ್ ರುಪೀಸ್ಗೆ ಒಂದು ಇದರಲ್ಲಿ ತರಕಾರಿ ಆಗಿರಬಹುದು ಅಥವಾ ಹಣ್ಣುಗಳು ಸೊಪ್ಪು ಯಾವುದನ್ನು ಬೇಕಾದರೂ ಇಡಬಹುದು ಈ ಬಾಕ್ಸ್ ತೀರಾ ಚಿಕ್ಕದು ಅಲ್ಲ ಹಾಗೆ ದೊಡ್ಡದು ಅಲ್ಲ ಮೀಡಿಯಂ ಸೈಜ್ ಅಲ್ಲಿ ಇದೆ ಹಾಗಾಗಿ ನಾವು ತರಕಾರಿಗಳನ್ನು ಆರಾಮಾಗಿ ಇಡಬಹುದು ಹಾಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತರಕಾರಿನ ಜೋಡಿಸುವಾಗ ಬಾಕ್ಸ್ ಗೆ ಈ ರೀತಿ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ ಆದ್ರೂ ಹಾಕಿಡಬಹುದು ತುಂಬಾ ಜನ ಟಿಶ್ಯೂ ಪೇಪರ್ನ ಯೂಸ್ ಮಾಡ್ತಾರೆ ಬಟ್ ನಾನು ಕಾಟನ್ ಬಟ್ಟೆ ರೀಯೂಸ್ ಮಾಡಬಹುದು ಹಾಗೆ ನೀರನ್ನೆಲ್ಲ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೀರಿಕೊಳ್ಳುತ್ತೆ ಅಂತ ಕಾಟನ್ ಬಟ್ಟೆನ ಯೂಸ್ ಮಾಡ್ತಾ ಇದೀನಿ ಹಾಗೆ ತರಕಾರಿನ ಆದಷ್ಟು ಫ್ರಿಜ್ ಅಲ್ಲಿ ಇಟ್ಟು ಉಪಯೋಗಿಸೋದನ್ನ ಕಡಿಮೆ ಮಾಡಬೇಕು ಏನಂದ್ರೆ ಕ್ಯಾರೆಟ್ ಟೊಮೆಟೊ ಕ್ಯಾಪ್ಸಿಕಮ್ ಹಸಿ ಮೆಣಸಿನ್ಕಾಯಿ ಬೀನ್ಸ್ ಈ ತರದೆಲ್ಲ ಆದ್ರೆ ನಾವು ಒಂದ್ ಸಲಕ್ಕೆ ತಗೊಂಡಿದ್ದನ್ನ ಒಂದ್ಸಲ ಖಾಲಿ ಮಾಡೋದಿಲ್ಲ ಟೊಮ್ಯಾಟೊ ಕ್ಯಾರೆಟ್ ಬೀನ್ಸ್ ಆಗಿರ್ಬೋದು ಇದನ್ನೆಲ್ಲ ಪದೇ ಪದೇ ಉಪಯೋಗಿಸ್ತಾ ಇರ್ತೀವಿ ಅದು ಕೂಡ ಬೇರೆ ಬೇರೆ ಅಡುಗೆಗೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನಲ್ಲಿ ಹಾಗಾಗಿ ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ್ ಟೊಮ್ಯಾಟೊ ಇದನ್ನೆಲ್ಲ ಸ್ಟೋರ್ ಮಾಡಿಟ್ಕೊಂಡು ನಾವು ಉಪಯೋಗಿಸ್ಬೋದು ಇನ್ನು ಹೀರೆಕಾಯಿ ಆಗಿರ್ಬೋದು ಮುಳುಗಾಯಿ ಮೂಲಂಗಿ ಈ ಥರದ ಐಟಮ್ಸ್ ಎಲ್ಲ ಅಂದರೆ ಒಂದು ಸಲ ತೊಗೊಂಡ್ರೆ ಅದನ್ನು ಒಂದು ಸಲ ಅಡುಗೆ ಮಾಡಿದ್ರೆ ಕಂಪ್ಲೀಟಾಗಿ ಖಾಲಿ ಆಗೋ ಥರ ತರಕಾರಿ ತೊಗೋತೀವಲ್ವ ಅದನ್ನೆಲ್ಲ ಎರಡು ಮೂರು ದಿನಕ್ಕೆ ಒಂದು ಸಲ ತೊಗೊಂಡು ಫ್ರಿಜ್ಜಿಂದ ಆಚೆ ಕಡೆನೇ ಇಟ್ಟು ಉಪಯೋಗಿಸಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗಾಗಿ ಜಾಸ್ತಿ ತರಕಾರಿಗಳನ್ನು ಫ್ರಿಜ್ಜಲ್ಲಿ ಇಟ್ಟು ಉಪಯೋಗಿಸ್ಬಾರ್ದು ಆದರೆ ವರ್ಕಿಂಗ್ ವುಮೆನ್ಸ್ ಇದ್ದರೆ ಏನೂ ಮಾಡೋಕ್ಕಾಗೋದಿಲ್ಲ ತರಕಾರಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿನೇ ಉಪ್ಯೋಗಿಸ್ಬೇಕಾಗತ್ತೆ ಬಿಕಾಸ್ ಟೈಮ್ ಇರೋದಿಲ್ಲ ಇನ್ನು ಇವಾಗ ಈ ತ್ರೀ ಸೆಕ್ಷನ್ ಬಾಕ್ಸ್ ಅಲ್ಲಿ ಏನೆಲ್ಲ ಸ್ಟೋರ್ ಮಾಡಬಹುದು ಅನ್ನೋದನ್ನ ತೋರಿಸ್ತಾ ಇದೀನಿ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ನಿಂಬೆ ಹಣ್ಣನ್ನ ಇಡ್ತಾ ಇದೀನಿ ಇದು ತುಂಬಾ ದಿನ ಆದ್ಮೇಲೆ ಖಾಲಿ ಆಗೋದ್ರಿಂದ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಉಪಯೋಗಿಸಬಹುದು ಯಾಕಂದ್ರೆ ವೇಸ್ಟ್ ಮಾಡೋದ್ ಬದಲು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಉಪಯೋಗಿಸಬಹುದು ಅಂತ ಕರ್ಬೇವಿನ ಸೊಪ್ಪನ್ನು ಕೂಡ ಕ್ಲೀನ್ ಆಗಿ ವಾಶ್ ಮಾಡಿ ನೀರೆಲ್ಲ ಆರ್ಕೊಳ್ಳೋವರೆಗೂ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಬಿಸಿಲಲ್ಲಿ ಒಣಗಿಸ್ಬಾರ್ದು ನೆರಳಲ್ಲೇನೆ ನೀರೆಲ್ಲ ಆವಿಯಾಗೋವರೆಗೂ ಒಣಗಿಸ್ಬಿಟ್ಟು ಅದನ್ನು ಈ ರೀತಿ ಸ್ಟೋರ್ ಮಾಡಿಡ್ಬೋದು ಇನ್ನು ಹಣ್ಣನ್ನು ಈ ರೀತಿ ಪೇಪರಲ್ಲಿ ಸುತ್ತಿಟ್ಟರೆ ತುಂಬ ದಿನಗಳವರೆಗೂ ತುಂಬ ಫ್ರೆಶ್ ಆಗಿರುತ್ತೆ ಹಾಗೆ ಶುಂಠಿ ಕೂಡ ನಾನು ನ್ಯೂಸ್ ಪೇಪರಲ್ಲಿ ಸುತ್ತಿ ಈ ರೀತಿ ಕವರ್ ಇದ್ದೀನಿ ಇದೆಲ್ಲ ನಮಗೆ ದಿನ ಅಡುಗೆಗೆ ಬೇಕಾಗಂಥದ್ದು ಹಾಗಾಗಿ ಇದನ್ನೆಲ್ಲ ಒಂದು ಬಾಕ್ಸ್ ಅಲ್ಲಿ ಈ ರೀತಿ ಸಪ್ರೇಟಾಗಿ ಆಗಿ ಹಾಕಿಟ್ಕೊಂಡ್ರೆ ನಾವು ಒಂದು ಬಾಕ್ಸ್ ತೆಗಿತಾ ಇದ್ದೀವಿ ಅಂದ್ರೆ ಇದಿಷ್ಟು ನಮಗೆ ಕೈಗೆ ಬೇಗನೆ ಸಿಗತ್ತೆ ಇನ್ನು ಇವಾಗ ತೋರಿಸ್ತಾ ಇರೋ ಬಾಸ್ಕೆಟ್ ಬಂದು ತುಂಬಾನೇ ಯೂಸ್ಫುಲ್ ಆಗುತ್ತೆ ಇದು ಡಿಮಾರ್ಟ್ ಅಲ್ಲೇ ಸಿಗುತ್ತೆ ನೈಂಟಿ ನೈನ್ ರುಪೀಸ್ಗೆ ಆನ್ಲೈನ್ ಕೂಡ ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ಸಿಗತ್ತೆ ಪ್ಲೀಸ್ ಚೆಕ್ ಮಾಡಿ ನಾನು ತಗೊಂಡಿದ್ದು ಡಿಮಾರ್ಟ್ ಅಲ್ಲಿ ಇದರಲ್ಲಿ ಡೈರಿ ಐಟಮ್ಸ್ ಎಲ್ಲ ಇಟ್ಕೋಬಹುದು ಹಾಲು ಮೊಸರು ಬೆಣ್ಣೆ ಚೀಸ್ ಈ ರೀತಿ ಎಲ್ಲಾನು ಡೈರಿ ಪ್ರಾಡಕ್ಟ್ಸ್ ನ ಇಟ್ಕೋಬಹುದು ಫ್ರಿಜ್ ಅಲ್ಲಿ ಇಡೋದು ತೆಗಿಯೋದು ತುಂಬಾನೇ ಸುಲಭ ಹಾಗೆ ಈ ಒಂದು ಬಾಕ್ಸ್ ಅಲ್ಲಿ ನಾನು ಮೊದಲಿಗೆ ನ್ಯೂಸ್ ಪೇಪರ್ ಹಾಕಿ ಇದರಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಬಸ್ಕೆ ಸೊಪ್ಪನ್ನ ಸ್ಟೋರ್ ಮಾಡ್ತಾ ಇದ್ದೀನಿ ಇದು ನಮ್ಗೆ ಫಿಫ್ಟೀನ್ ಡೇಸ್ ಗಿಂತ ಜಾಸ್ತಿನೇ ತುಂಬಾ ಫ್ರೆಶ್ ಆಗಿ ಸಿಗತ್ತೆ ಈ ರೀತಿ ಸ್ಟೋರ್ ಮಾಡಿ ಇಟ್ಟರೆ ನಾನು ಮೇಲ್ಗಡೆ ಕೂಡ ಏನು ಪೇಪರ್ ಆಗ್ಲಿ ಬಟ್ಟೆ ಆಗ್ಲಿ ಟಿಶ್ಯೂ ಪೇಪರ್ನ ಹಾಕ್ತಾ ಇಲ್ಲ ಆದ್ರೂ ಕೂಡ ತುಂಬಾ ಫ್ರೆಶ್ ಆಗಿ ಇಟ್ಕೊಂಡು ಯೂಸ್ ಮಾಡಬಹುದು ಇನ್ನು ಇವಾಗ ಮೆಂತೆ ಸೊಪ್ಪು ಈ ತರದ ಸೊಪ್ಪೆಲ್ಲ ನಾವು ಯಾವಾಗ ತರ್ತೀವಿ ಅವಾಗ್ಲೇನೆ ಮಾಡಿದ್ರೆ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರತ್ತೆ ಹಾಗಾಗಿ ಒಂದು ಅಥವಾ ಎರಡು ದಿನ ನಾವು ಇಟ್ಕೋಬಹುದು ಸಪ್ರೇಟ್ ಆಗಿ ಎಕ್ಸ್ಟ್ರಾ ಕೇರ್ ಅಂತ ಮಾಡ್ತಾ ಇಲ್ಲ ಜಸ್ಟ್ ನ್ಯೂಸ್ ಪೇಪರ್ ಅಲ್ಲಿ ರೀತಿ ಕವರ್ ಅಲ್ಲಿ ಇಡ್ತಾ ಇದೀನಿ ಒನ್ ಆರ್ ಟೂ ಡೇಸ್ ಅಲ್ಲಿ ನಾನು ಇದನ್ನ ಖಾಲಿ ಮಾಡ್ತೀನಿ ಇದು ತ್ರೀ ಡೋರ್ ಫ್ರಿಜ್ ಆಗಿರೋದ್ರಿಂದ ಬಾಟಮ್ ಅಲ್ಲಿ ಫ್ರೀಸರ್ ಬರುತ್ತೆ ನಮ್ಗೆ ಯಾವಾಗ ಐಸ್ ಕ್ಯೂಬ್ಸ್ ಬೇಕಾಗತ್ತೆ ಅವಾಗ ನೀರ್ ಹಾಕಿ ಇಟ್ಟರೆ ಟೂ ಅವರ್ಸ್ ಅಲ್ಲಿ ನಮ್ಗೆ ಐಸ್ ಕ್ಯೂಬ್ಸ್ ರೆಡಿ ಆಗತ್ತೆ ಹಾಗೆ ಇನ್ನು ಉಳಿದ ಎರಡು ಸೆಕ್ಷನ್ ನಾವ್ ಅವಾಗ ಬೇಕಾದರೂ ಫ್ರಿಜ್ಜನ್ನು ಫ್ರಿಜ್ ಆಗಿ ಯೂಸ್ ಮಾಡ್ಕೋಬೋದು ಬೇರೆ ಟೈಮಲ್ಲಿ ನಾವು ನಮಗೆ ಫ್ರೀಸರ್ ಬೇಕು ಅಂದರೆ ಫ್ರೀಸರ್ಗೂ ಕೂಡ ಕನ್ವರ್ಟ್ ಮಾಡ್ಕೋಬೋದು ಹಾಗೆ ನಮಗೆ ಫ್ರಿಜ್ ಅವಶ್ಯಕತೆನೇ ಇಲ್ಲ ಅಂದರೆ ಆ ಎರಡು ಡೋರನ್ನು ಫ್ರಿಜ್ ಆಫ್ ಮಾಡಿ ಕೂಡ ಇಡಬಹುದು ಅಂದರೆ ಮೂರು ಡೋರ್ ಅಲ್ಲಿ ಯಾವುದಾದ್ರೂ ಒಂದು ಡೋರ್ ಅಲ್ಲಿ ಇರೋದು ಯೂಸ್ ಆಗ್ತಾ ಇಲ್ಲ ಫ್ರಿಜ್ ಅಂದ್ರೆ ನಾವು ಪರ್ಟಿಕ್ಯುಲರ್ ಒನ್ ಡೋರ್ ಫ್ರಿಜ್ಜನ್ನ ನ ಆಫ್ ಮಾಡಿ ಕೂಡ ಇಟ್ಕೋಬಹುದು ನಿಮಗೆ ಈ ಫ್ರಿಜ್ ಫೀಚರ್ಸ್ನ ನ ಅಂತ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ನಿಮಗೆ ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಇವಾಗ ಫ್ರಿಜ್ಜಿಗೆ ಗೆ ಮೊದಲು ಮ್ಯಾಟ್ ಅನ್ನ ಹಾಕ್ಬಿಡೋಣ ಸೊ ನಾವು ಆರ್ಗನೈಸ್ ಮಾಡುವಾಗ ಸ್ಕ್ರಾಚಸ್ ಕೂಡ ಆಗೋದಿಲ್ಲ ಡೈಲಿ ಯೂಸ್ಗೆ ಕೂಡ ತುಂಬಾನೇ ಯೂಸ್ಫುಲ್ ಆಗತ್ತೆ ಟೋಟಲ್ ಆಗಿ ಆರು ಶೀಟ್ಸ್ ಬಂದಿರತ್ತೆ ನನ್ಗೆ ಇಲ್ಲಿ ದೊಡ್ಡದು ನಾಲ್ಕು ಶೀಟ್ಸ್ ಬೇಕಾಗಿದೆ ಹಾಗಾಗಿ ನಾಲ್ಕು ಶೀಟನ್ನ ಸೈಜ್ಗೆ ತಕ್ಕ ಹಾಗೆ ಕಟ್ ಮಾಡಿಕೊಂಡು ಈ ರೀತಿ ನಾಲ್ಕು ರೋಗೆ ಟ್ರಾನ್ಸ್ಪರೆಂಟ್ ಮ್ಯಾಟ್ ಅನ್ನ ಹಾಕ್ತಾ ಇದ್ದೀನಿ ತುಂಬಾ ತಿಕ್ಕಾಗಿದೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಮೊದಲಿಗೆ ನಾನು ಡೈರಿ ಪ್ರಾಡಕ್ಟ್ಸ್ ಇತ್ತಲ್ವಾ ಅದನ್ನ ಇಡ್ತಾ ಇದ್ದೀನಿ ಈ ರೀತಿ ಹ್ಯಾಂಡಲ್ ಇರೋ ಬಾಸ್ಕೆಟ್ ಆದ್ರೆ ನಾವು ಈಸಿಯಾಗಿ ಈ ರೀತಿ ಇಡೋದು ತಗಿಯೋದು ಮಾಡಬಹುದು ಹಾಗೆ ಅದ್ರ ಪಕ್ಕದಲ್ಲೇ ತ್ರೀ ಸೆಕ್ಷನ್ ಬಾಕ್ಸ್ ಕೂಡ ಇಡ್ತಾ ಇದೀನಿ ಈ ಬಾಕ್ಸ್ ಕೂಡ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ಕೂಡ ಬೇಗನೆ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಇನ್ನು ಕ್ಯಾರೆಟ್ ಮತ್ತೆ ಬೀನ್ಸ್ ಹಾಕಿಟ್ಟಿರೋ ಬಾಕ್ಸ್ ಇದು ಕೂಡ ಟ್ರಾನ್ಸ್ಪರೆಂಟ್ ಆಗಿದೆ ಅದ್ರ ಮೇಲ್ಗಡೆ ಒಂದು ಚಿಕ್ಕದಾಗಿರ್ತಕ್ಕಂಥ ಟ್ರಾನ್ಸ್ಪರೆಂಟ್ ಬಾಕ್ಸ್ ಬಂದಿದೆ ಫ್ರಿಡ್ಜ್ ಅಲ್ಲಿ ಇದರಲ್ಲಿ ನಾನು ಒಂದಷ್ಟು ಡೈರಿ ಪ್ರಾಡಕ್ಟ್ಸ್ ಇಟ್ಟಿದ್ದೀನಿ ಪನ್ನೀರ್ ಕಂಡೆನ್ಸ್ಡ್ ಮಿಲ್ಕ್ ಚೀಸ್ ಬಟರ್ ಈ ರೀತಿಯಾಗಿ ನಾನು ಜೋಡಿಸಿಟ್ಟಿದ್ದೀನಿ ಸೊ ನಮಗೆ ಡೈರಿ ಪ್ರಾಡಕ್ಟ್ಸ್ ಏನೇ ಬೇಕೋ ಅಂದರೂ ಈ ಡ್ರಾವರಲ್ಲಿ ಅಲ್ಲಿ ಬೇಗನೆ ಸಿಗತ್ತೆ ನೆಕ್ಸ್ಟ್ ಇವಾಗ ಟೊಮ್ಯಾಟೊಸ್ ಎಲ್ಲ ಇಟ್ಟಿರ್ತಕ್ಕಂತ ಬಾಕ್ಸ್ ಇಡ್ತಾ ಇದ್ದೀನಿ ಸೊ ತರಕಾರಿಗೆ ಇದು ಎರಡು ಬಾಕ್ಸ್ ಸಾಕಾಗತ್ತೆ ಯಾಕಂದ್ರೆ ಆಲ್ಮೋಸ್ಟ್ ನಾವ್ ಯಾವಾಗಲೂ ಕ್ಯಾರೆಟ್ ಬೀನ್ಸ್ ಟೊಮ್ಯಾಟೊ ಕ್ಯಾಪ್ಸಿಕಮ್ ಇದಿಷ್ಟನೇ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಬಳಸಬೇಕು ಇವಾಗ ನಾವು ಪ್ರತಿ ದಿನ ಯೂಸ್ ಮಾಡೋಲ್ಲ ತುಂಬಾ ದಿನ ಚೆನ್ನಾಗಿರ್ಬೇಕು ಹಾಳಾಗ್ಬಾರ್ದು ಅನ್ನೋ ಐಟಮ್ಸ್ ನಾನು ಈ ರೀತಿ ಡ್ರಾವರ್ ಅಲ್ಲಿ ಇಟ್ಟಿದೀನಿ ನಾರ್ಮಲಿ ಇಷ್ಟೊಂದು ಡ್ರೈ ಫ್ರೂಟ್ಸ್ ಇಡೋದಿಲ್ಲ ರೀಸೆಂಟ್ ವ್ಲಾಗ್ ನೋಡಿದ್ರೆ ಗೋವಾದಲ್ಲಿ ನಾನು ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದು ಹಾಗಾಗಿ ಹಾಳಾಗ್ಬಾರ್ದು ಅಂತ ಇದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಹುಣ್ಸೆ ಹಣ್ಣು ಬೆಲ್ಲ ಶೇಂಗಾ ಒಂದಷ್ಟು ಮಸಾಲಾ ಐಟಮ್ಸ್ ಕೂಡ ಇಡಬಹುದು ಅಂದ್ರೆ ಮಸಾಲಾ ಪೌಡರ್ ಇವಾಗ ಕೊತ್ತಂಬರಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನ ಈ ರೀತಿಯಾಗಿ ಇಡ್ತಾ ಇದೀನಿ ಇದು ಫಸ್ಟ್ ರೋ ಅಲ್ಲಿ ಸೊಪ್ಪು ಇದೆ ಇನ್ನು ಸೆಕೆಂಡ್ ರೋ ಅಲ್ಲಿ ಬಂದು ಹಾಲು ಮತ್ತೆ ಹಸಿ ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪಿನ ಬಾಕ್ಸ್ ಇದೆ ಅದರ ಕೆಳಗಡೆ ಡೈರಿ ಪ್ರಾಡಕ್ಟ್ಸ್ ಮತ್ತೆ ಅದರ ಕೆಳಗಡೆ ಎರಡು ಸೆಲ್ಫಲ್ಲಿ ಅಲ್ಲಿ ನಾನು ತರಕಾರಿಗಳನ್ನು ಇಟ್ಟಿದ್ದೀನಿ ಇನ್ನು ಅದರಿಂದ ಕೆಳಗಡೆ ಇರತಕ್ಕಂಥ ಡ್ರಾವರ್ ಅಲ್ಲಿ ತುಂಬಾನೇ ರೇರ್ ಆಗಿ ಯೂಸ್ ಮಾಡುವಂತ ಐಟಮ್ಸ್ ನ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಇನ್ನು ಈ ಫ್ರಿಡ್ಜ್ ಡೋರ್ ಕಡೆ ಬಂದ್ರೆ ಡೋರ್ ಅಲ್ಲಿ ಏನೆಲ್ಲ ಇಟ್ಟಿದ್ದೀನಿ ಅಂದ್ರೆ ಫಿಲ್ಟರ್ ಕಾಫಿ ಯಾರಾದ್ರೂ ಗೆಸ್ಟ್ ಬಂದ್ರೆ ಯೂಸ್ ಮಾಡೋದಕ್ಕೆ ಅಂತ ಮತ್ತೆ ಈ ತರ ಹೋಲ್ ಸ್ಯಾಫ್ರಾನ್ ಬಾಕ್ಸ್ ಅನ್ನ ಇಟ್ಟಿದ್ದೀನಿ ಜೊತೆಗೆ ಅಡಕೆ ಪುಡಿ ಇದನ್ನು ಕೂಡ ತುಂಬಾ ರೇರ್ ಆಗಿ ಯೂಸ್ ಮಾಡೋದ್ರಿಂದ ಅದನ್ನು ಕೂಡ ಫ್ರಿಜ್ ಅಲ್ಲಿ ಸ್ಟೋರ್ ಇಟ್ಟಿದ್ದೀನಿ ಇನ್ನ ಸೆಕೆಂಡ್ ರಾಗ್ ಬಂದ್ರೆ ಶುಂಠಿ ಪುಡಿ ಹಾಗೆ ನಾವು ಕುರೇಷಣಿ ಪುಡಿ ಅಂತ ಯೂಸ್ ಮಾಡ್ತೀವಲ್ವಾ ಪಲ್ಯಗಳಿಗೆ ಅದನ್ನು ಕೂಡ ಪುಡಿ ಮಾಡಿ ಇಟ್ಕೊಂಡಿದೀನಿ ಬ್ಲಾಕ್ ಆಲಿವ್ಸ್ ಮತ್ತೆ ಒಂದಷ್ಟು ಸಾಸಸ್ ರೆಡ್ ಚಿಲ್ಲಿ ಪೌಡರ್ ಈ ರೀತಿ ಟೊಮ್ಯಾಟೊ ಕೆಚಪ್ ಅಪ್ ಖಾಲಿ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿದ್ದೀನಿ ಹಾಗೆ ಇದು ಕೂಡ ಅಡಕೆ ಪುಡಿ ಜೊತೆಗೆ ಒಂದಷ್ಟು ಸ್ಪ್ರಿಂಕಲ್ಸ್ ಇಟ್ಕೊಂಡಿದೀನಿ ಲೈಕ್ ಆರಿಗ್ಯಾನೋ ಈ ತರದ್ದು ಮತ್ತೆ ಇನ್ನೊಂದು ಬಾಕ್ಸ್ ಅಲ್ಲಿ ಬ್ಲ್ಯಾಕ್ ಸಾಲ್ಟ್ ಇನ್ನೊಂದು ಬಾಕ್ಸ್ ಅಲ್ಲಿ ಏಲಕ್ಕಿ ಪುಡಿ ಹಾಗೆ ಬ್ಲಾಕ್ ಪೆಪ್ಪರ್ ಪೌಡರ್ ಇದನ್ನ ಮನೆಯಲ್ಲೇ ಮಾಡ್ಕೊಂಡಿರೋದು ಈ ಏಲಕ್ಕಿ ಪುಡಿ ಸ್ವಲ್ಪನೇ ಇದೆ ಅಲ್ವಾ ಇದು ಮತ್ತೆ ಮೆಣಸಿನ ಪುಡಿ ಇದೆಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋದು ಹಾಗೆ ಶುಗರ್ ಸೋನ್ಸ್ ಕೂಡ ಇದೆ ಮತ್ತೆ ಮಯೋನೀಸ್ ಒಂದಷ್ಟು ಪಿಜ್ಜಾ ಹಾಗೆ ಸ್ಯಾಂಡ್ವಿಚ್ ಟಾಪಿಂಗ್ಸ್ ಮಯೋನೀಸ್ ಹಾಗೆ ಚೀಸ್ ಕ್ರೀಮ್ ಗಳನ್ನು ಕೂಡ ಸ್ಟೋರ್ ಇಟ್ಟಿದ್ದೀನಿ ಮತ್ತೆ ಈ ಬಾಕ್ಸ್ ಅಲ್ಲಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಇದಿಷ್ಟು ಥರ್ಡ್ ರೋ ಅಲ್ಲಾದ್ರೆ ಫೋರ್ತ್ ರೋ ಅಲ್ಲಿ ನಾನು ಜ್ಯೂಸ್ ಮತ್ತೆ ಮಿಲ್ಕ್ ಶೇಕ್ ಈ ತರದನ್ನ ಇಟ್ಟಿದ್ದೀನಿ ಇವಾಗ ಒನ್ ಸೈಡ್ ಫುಲ್ ಒಂದು ಡೋರ್ ಅಲ್ಲಿ ಏನೆಲ್ಲ ಇಟ್ಟಿದ್ದೀನಿ ಅಂತ ನೋಡಿದ್ರಲ್ವಾ ಬೇಗ ಹಾಳಾಗಬಾರ್ದು ಹಾಗೆ ನಾವು ತಗೊಂಡಿರೋದು ವೇಸ್ಟ್ ಆಗಬಾರ್ದು ಅನ್ನೋಂಥದನ್ನು ಮಾತ್ರ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಇನ್ನು ಸೆಕೆಂಡ್ ಡೋರ್ ಸ್ಮಾಲ್ ಡೋರ್ ಇದರಲ್ಲಿ ಒಂದಷ್ಟು ಚಟ್ನಿ ಪುಡಿ ಉಪ್ಪಿನಕಾಯಿ ಹಾಗೆ ಒಂದಷ್ಟು ಮಸಾಲ ಲೈಕ್ ಚೋಲೆ ಮಸಾಲಾ ಆಗಿರ್ಬೋದು ಈ ತರ ಮಸಾಲಾ ಪೌಡರ್ನ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಚಟ್ನಿ ಪುಡಿ ಕೂಡ ನಮಗೆ ತುಂಬಾ ದಿನ ಅಪರೂಪಕ್ಕೆ ಏನು ಸೈಡ್ ಡಿಶ್ ಆಗಿ ಇಲ್ದೇ ಇದ್ದಾಗ ಉಪಯೋಗಕ್ಕೆ ಬರುತ್ತೆ ಅಂತ ಇಲ್ಲೂ ಕೂಡ ಸ್ಮಾಲ್ ಸ್ಮಾಲ್ ತ್ರೀ ರಾಸ್ ಇದೆ ಇದಕ್ಕೂ ಕೂಡ ನಾನು ಟ್ರಾನ್ಸ್ಪರೆಂಟ್ ಶೀಟ್ ಅನ್ನ ಹಾಕ್ತಾ ಇದೀನಿ ಇಲ್ಲಿ ನಾನು ಸೈಜ್ ತಕ್ಕಾಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇನ್ನ ಉಳಿದಿರತಕ್ಕಂತ ಶೀಟ್ ನಾವು ಬೇರೆದಕ್ಕೆ ಉಪಯೋಗಿಸಬಹುದು ಅದ್ರ ಕೆಳಗಡೆ ಇರ್ತಕ್ಕಂತ ಇನ್ನೊಂದು ಸ್ಮಾಲ್ ಡೋರ್ ಅಲ್ಲಿ ನಾನು ಆವಾಗಲೇ ನೀರ್ ಹಾಕಿ ಇಟ್ಟಿದ್ದೆ ಐಸ್ ಕ್ಯೂಬ್ಸ್ ಆಗ್ಲಿ ಅಂತ ಹೇಳಿ ಸೊ ಐಸ್ ಕ್ಯೂಬ್ಸ್ ನ ತೆಗಿಲಿಕ್ಕೂ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಒಂದು ಡ್ರಾಯರ್ ತರ ಇರತ್ತೆ ಅದನ್ನ ಫಸ್ಟ್ ಓಪನ್ ಮಾಡಿ ಇಟ್ಕೊಂಡು ಆ ನಂತರ ಈ ರೀತಿ ನಾವು ಈ ಬಟನ್ ನ ಟ್ವಿಸ್ಟ್ ಮಾಡಿದ್ರೆ ಸಾಕು ನಮ್ಗೆ ಐಸ್ ಕ್ಯೂಬ್ಸ್ ಬಂದು ಆ ಡ್ರಾಯರ್ ಅಲ್ಲಿ ಬೀಳತ್ತೆ ಅದು ನಮ್ಗೆ ಎಷ್ಟ್ ಬೇಕೋ ಅಷ್ಟನ್ನ ಮಾತ್ರ ನಾವು ತಗೊಂಡು ಬಳಸಬಹುದು ಇನ್ನು ಇದಾದ ಮೇಲೆ ಇದರ ಕೆಳಗಡೆ ಸೆಕ್ಷನ್ ಅಲ್ಲಿ ನಾನು ಒಂದಷ್ಟು ಒಂದಷ್ಟು ಐಟಮ್ಸ್ ನೀಸರ್ ಅಲ್ಲಿ ಬಟಾಣಿ ಜೊತೆಗೆ ಒಂದೆರಡು ಐಸ್ ಪ್ಯಾಕ್ಸ್ ಕೂಡ ಇಟ್ಟಿದ್ದೀನಿ ಎಮರ್ಜೆನ್ಸಿ ಯಾವುದಕ್ಕಾದರೂ ಬೇಕಾಗತ್ತೆ ಅಂತ ಹಾಗೆ ಫ್ರೆಂಚ್ ಫ್ರೈಸ್ ಮತ್ತೆ ನಗೆಟ್ಸ್ ಇದೆರಡನ್ನೂ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಇನ್ನು ಈ ಸ್ಮಾಲ್ ಡೋರ್ ಅಲ್ಲಿ ನಾವು ಯಾವ್ದಾದ್ರೂ ಅಡ್ಗೆ ಉಳ್ದಿದ್ರೆ ಅಥವಾ ದೋಸೆ ಹಿಟ್ಟೇನಾದ್ರೂ ಉಳ್ದಿತ್ತು ಅಂದ್ರೆ ಈ ರೀತಿಯಾಗಿ ನಾವು ಸ್ಟೋರ್ ಮಾಡಿ ಇಡಬಹುದು ಜಾಸ್ತಿ ಫುಡ್ ಐಟಮ್ಸ್ ನ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಬಳಸೋಕ್ ಹೋಗ್ಬೇಡಿ ಆರೋಗ್ಯಕ್ಕೆ ತುಂಬಾನೇ ಡೇಂಜರ್ ಅದು ಇವಾಗ ಈ ಹುಣ್ಸೆ ಹಣ್ಣಿನ ಕೂಡ ನಾನು ಫ್ರಿಡ್ಜ್ ಅಲ್ಲಿ ಇಡ್ತಾ ಇದೀನಿ ಯಾಕಂದ್ರೆ ನಾವು ಪ್ರತಿದಿನ ಇದನ್ನು ಉಪಯೋಗಿಸೋಲ್ಲ ಹಾಗೆ ಬೇಕಾದಾಗ ನಮಗೆ ಅರ್ಜೆಂಟ್ ಅಲ್ಲಿ ಹಣ್ಣನ್ನು ನೀರಲ್ಲಿ ಹಾಕಿ ನೆನೆಸಿದ್ರೆ ನಮಗೆ ರಸ ಸ್ವಲ್ಪನೇ ಬರುತ್ತೆ ಅದ್ರ ಬದಲು ಈ ರೀತಿ ನೀರು ಹಾಕಿ ಹುಣಸೆ ಹಣ್ಣನ್ನು ಫ್ರಿಜ್ ಅಲ್ಲಿ ಇಟ್ಕೊಂಡು ಬೇಕಾದಾಗ ಬಳಸಬಹುದು ಹಾಳಾಗೋದಿಲ್ಲ ಒಂದು ತಿಂಗಳಾದರೂ ಕೂಡ ತುಂಬಾನೇ ಚೆನ್ನಾಗಿರತ್ತೆ ಅದಕ್ಕೆ ಲಿಡ್ ಕ್ಲೋಸ್ ಮಾಡಬೇಡಿ ಹಾಗೆ ನೀರನ್ನು ಹಾಕಿ ಇಡಬೇಕು ಜೊತೆಗೆ ಈ ಸ್ಮಾಲ್ ಡ್ರಾರಲ್ಲಿ ಅಲ್ಲಿ ನಾನು ತೆಂಗಿನಕಾಯಿ ಅಡುಗೆಗೆ ಬೇಕಾಗಿರೋದು ಕಟ್ ಮಾಡಿರೋ ಪೀಸಸ್ ಹಾಗೆ ಪೂಜೆಗೆ ಬೇಕಾಗಿರ್ತಕ್ಕಂತ ಹೂಗಳನ್ನ ಸ್ಟೋರ್ ಮಾಡಿ ಇಡ್ತಾ ಇದೀನಿ ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿ ಫ್ರಿಡ್ಜ್ ಆರ್ಗನೈಸ್ ಮಾಡಿದ್ದಾಯ್ತು ಸೊ ನಾವು ಪ್ರತಿದಿನ ದಿನ ಉಪಯೋಗಿಸೋದನ್ನ ಆದಷ್ಟು ಫ್ರಿಡ್ಜ್ ಅಲ್ಲಿ ಇಡೋದನ್ನ ಕಡಿಮೆ ಮಾಡಿ ನಮಗೆ ತುಂಬಾ ದಿನ ಇಡಬೇಕು ಹಾಳಾಗ್ದೇ ಇರೋ ರೀತಿ ಅನ್ನೋಂತದನ್ನ ಮಾತ್ರ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಉಪಯೋಗಿಸಿದ್ರೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಹಾಗೆ ಫ್ರಿಡ್ಜು ಕೂಡ ನೀಟಾಗಿ ಕ್ಲೀನ್ ಆಗಿ ಕಾಣಿಸುತ್ತೆ ಸೊ ಫ್ರೆಂಡ್ಸ್ ಇದಿಷ್ಟು ನಾನು ಆರ್ಗನೈಸ್ ಮಾಡಿರ್ತಕ್ಕಂಥ ಫ್ರಿಜ್ ಸೊ ಇದರಿಂದ ನಿಮಗೂ ಕೂಡ ಒಂದು ಐಡಿಯಾ ಬಂತು ಅನ್ಕೋತೀನಿ ಹಾಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಸಜೆಷನ್ ಇದ್ರೆ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಬಹುದು ಆದಷ್ಟು ಪ್ಲಾಸ್ಟಿಕ್ನ ಉಪಯೋಗಿಸ್ಬಾರ್ದು ಅಂತಾರೆ ಬಟ್ ನಾವು ಫ್ರಿಜ್ಜಲ್ಲಿ ಅಲ್ಲಿ ಗ್ಲಾಸ್ ಬಾಕ್ಸ್ ಅಥವಾ ಗ್ಲಾಸ್ ಐಟಮ್ಸ್ ನ ಏನಾದರೂ ಇಡ್ತಾ ಇದೀವಿ ಅಂದರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಫ್ರಿಜ್ ಅಲ್ಲಿ ಫುಡ್ ಸ್ಟೋರೇಜ್ ಮಾಡೋದಕ್ಕೆ ಅಂತಾನೆ ಬಾಕ್ಸಸ್ ಬರುತ್ತೆ ಅದನ್ನೇ ಉಪಯೋಗಿಸಿ ಸೊ ಫ್ರೆಂಡ್ಸ್ ಓವರ್ ಆಲ್ ನಿಮಗೆ ಫ್ರಿಡ್ಜ್ ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ಇದು ಫ್ರಿಜ್ ಟೂರ್ ಅಂತಾನೆ ಅನ್ಕೊಳ್ಳಿ ಯಾವ ರೀತಿ ಅನಿಸ್ತು ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಕೊನೆಯದಾಗಿ ಒಂದು ಟಿಪ್ಸ್ ಅನ್ನು ಕೊಡ್ತಾ ಇದ್ದೀನಿ ನಾವು ಪನ್ನೀರನ್ನ ಯೂಸ್ ಮಾಡ್ತೀವಲ್ವ ಒಂದೊಂದು ಸಲ ಒಂದು ಪ್ಯಾಕ್ ಪನ್ನೀರ್ ಫುಲ್ ಖಾಲಿ ಆಗೋದಿಲ್ಲ ಇನ್ನೂ ಸ್ವಲ್ಪ ಉಳ್ದಿರತ್ತೆ ಅಂತ ಟೈಮ್ ಅಲ್ಲಿ ಒಂದು ಬಾಕ್ಸ್ ತಗೊಂಡು ಬಾಕ್ಸ್ ಅಲ್ಲಿ ಪನ್ನೀರ್ ಮುಳುಗೋಷ್ಟು ನೀರು ಹಾಕಿ ಅದರಲ್ಲಿ ನಾವು ಯೂಸ್ ಮಾಡಿ ಉಳ್ದಿರ್ತಕ್ಕಂಥ ಪನ್ನೀರ್ ಕ್ಯೂಬ್ಸ್ ಏನಿರತ್ತೆ ಕಟ್ ಮಾಡಿರೋ ಪೀಸಸ್ ಅದನ್ನ ಹಾಕಿ ಪನ್ನೀರ್ ಫುಲ್ ನೀರಲ್ಲಿ ಮುಳುಗಬೇಕು ಈ ರೀತಿ ಹಾಕಿ ಇದನ್ನ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ ಪನ್ನೀರ್ ಗಟ್ಟಿ ಆಗೋದಿಲ್ಲ ಹಾಗೆ ತುಂಬಾ ದಿನಗಳ ಕಾಲ ನಾವು ಫ್ರಿಜ್ಜಲ್ಲಿ ಅಲ್ಲಿ ಇಡಬಹುದು ಸೊ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಹಾಗೆ ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್